ಆತ್ಮೀಯ ವಿದ್ಯಾರ್ಥಿಗಳೇ, ವಿಧಿ ವಿಲೇಸಿತಂ ಅನ್ನುವ ಈ ಸುಂದರವಾದ ನಾಟಕವನ್ನು ಇದರ ಮೂಲ ಲೇಖಕರು ಡಾಕ್ಟರ್ ಕೆ ಎಸ್ ನಾಗರಾಜನ್. ಈ ಏಕಾಂಕ ನಾಟಕದಲ್ಲಿ ಈ ವಿಧಿಯ ವಿಲಾಸ ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ವಿಧಿ ಯಾವ ರೀತಿಯಲ್ಲಿ ಆಟವನ್ನು ಆಡ್ತಾನೆ ಅನ್ನೋದರ ಬಗ್ಗೆ ಬಹಳ ಸುಂದರವಾದಂತಹ ಸಂದೇಶವನ್ನು ಕೊಡುವಂತಹ ಒಂದು ನಾಟಕ ನೀವೆಲ್ಲರೂ ಕೂಡ ಈ ವರ್ಷ ಓದಲಿದ್ದೀರಾ. ಇಡೀ ಪೂರ್ತಿ ನಾಟಕದಲ್ಲಿ ನಾವು ನೋಡುವ ಹಾಗೆ ಕೇವಲ ಎರಡೇ ಪಾತ್ರಧಾರಿಗಳು ಅಲ್ಲಿರೋದು. ಒಂದು ಸಾಕ್ಷಾತ್ ಪರಶುರಾಮ, ಮತ್ತೊಂದು ಕರ್ಣನು. ಪ್ರಾಮಾಣಿಕವಾಗಿ ಗುರುಗಳ ಸೇವೆಯನ್ನು ಕೂಡ ಮಾಡ್ತಾನೆ ಕರ್ಣ. ಎಲ್ಲ ಸೇವೆಯನ್ನು ಮುಗಿಸಿದ ಮೇಲೆ ಕೊನೆಗೊಮ್ಮೆ ಪರಶುರಾಮರು ಅವರ ಸೇವೆಯಿಂದ ಸಂತುಷ್ಟರಾಗಿ ತೀರ್ಮಾನ ಮಾಡಿದರು. ಇನ್ನು ಪರಶುರಾಮ ಕರ್ಣನಿಗೆ ಎಲ್ಲ ತರಹದ ವಿದ್ಯಾಭ್ಯಾಸಗಳು ಕೂಡ ನೀಡಿದ್ದಾಯಿತು. ಈ ಹಿಂದಿನ ಎರಡು ಯುಗಗಳಲ್ಲಿ ಸಾವಿರಾರು ಜನಕ್ಕೆ ನಾನು ಪಾಠ ಮಾಡಿದ್ದೀನಿ, ಆದರೆ ನಿನಗೆ ಪಾಠ ಮಾಡಿದಾಗ ನನಗೆ ಸಿಕ್ಕ ತೃಪ್ತಿ, ಆ ಆನಂದ ಬೇರೆ ಇನ್ನೆಲ್ಲೂ ಕೂಡ ಸಿಗಲಿಲ್ಲ. ಹಾಗಾಗಿ ಕರ್ಣ, ನಿನ್ನ ಗುರು ಸೇವೆಯನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನಾನು ಭಾರ್ಗವಾಸ್ತ್ರವನ್ನು ಇದುವರೆಗೂ ಯಾರಿಗೂ ನಾನು ಯಾರಿಗೆ ಕೊಟ್ಟಿಲ್ವೋ ಆ ಭಾರ್ಗವಾಸ್ತ್ರವನ್ನು ನಿನಗೆ ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಮಂತ್ರೋಪದೇಶವನ್ನು ಪಡಿಬೇಕಾದರೆ ಯಾವಾಗಲೂ ಅಷ್ಟೇ, ಒಂದು ಪದ್ಧತಿ ಏನು ಅಂದರೆ ಉಪದೇಶವನ್ನು ಪಡಿಬೇಕಾದರೆ ಉಪವಾಸಾದಿ ವ್ರತಗಳನ್ನು ಮಾಡಬೇಕು ಅಂತ. ಹಾಗಾಗಿ ನೀನು ಆ ಉಪವಾಸಾದಿ ವ್ರತಗಳನ್ನು ಮಾಡಿದ್ದೀಯಲ್ವ ಕರ್ಣ ಅಂತ ಕೇಳಿದಾಗ ಬಹಳ ವಿಧೇಯತೆಯಿಂದ ವಿನಮ್ರನಾಗಿ ಕರ್ಣ ಅಲ್ಲಿ ಹೇಳ್ತಾನೆ, ಹೌದು ಗುರುಗಳೇ, ನಾನು ಎಲ್ಲ ಉಪವಾಸಾದಿ ವ್ರತಗಳನ್ನು ನಾನು ಮಾಡಿದ್ದೀನಿ ಅಂತ. ಕೊನೆಗೆ ಕಣ್ಣು ಮುಚ್ಚಿಕೊ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿದ ಕರ್ಣನ ಬಲಗಡೆಯ ಕಿವಿಯಲ್ಲಿ ಪರಶುರಾಮರು ಭಾರ್ಗವಾಸ್ತ್ರದ ಉಪದೇಶವನ್ನು ನೀಡ್ತಾರೆ. ಕಣ್ಣು ತೆಗಿ ಅಂತ ಹೇಳ್ತಾರೆ. ಕಣ್ಣು ತೆರೆದ ತಕ್ಷಣ ಪರಶುರಾಮ ಕರ್ಣನಿಗೆ ಆಗುವಂತಹ ಅನುಭವ ಅದು ಅದ್ಭುತವಾದಂತಹ ಅನುಭವ. ಅವನು ಹೇಳ್ತಾನೆ, ನಾನು ಈ ಕ್ಷಣ ಒಂದು ವಿಚಿತ್ರವಾದ ಒಂದು ಅನುಭವವನ್ನು ನಾನು ಪಡೀತಾ ಇದ್ದೀನಿ ಅಂತ ಹೇಳಿದಾಗ ಪರಶುರಾಮದೇವರು ಹೇಳ್ತಾರೆ, ಇದೇ ಆ ಅಸ್ತ್ರದ ಪ್ರಭಾವ ಅಂತ ಹೇಳಿ, ಮುಂದೆ ನಿನ್ನ ಎಲ್ಲ ವಿದ್ಯಾಭ್ಯಾಸವೂ ಕೂಡ ಸಂಪನ್ನವಾಗಿದೆ, ಈ ಅಸ್ತ್ರವನ್ನು ನೀನು ಬಳಸಿಕೊಂಡು ಸಾತ್ವಿಕನಾಗಿ ಇದರ ಸದುಪಯೋಗವನ್ನು ನೀನು ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಅದಾದ ನಂತರ ಕರ್ಣ, ಹಳೆ ಕಾಲದಲ್ಲಿ ಒಂದು ಪದ್ಧತಿ ಏನು ಅಂದರೆ, ಗುರುಗಳು ಏನೇ ಉಪದೇಶವನ್ನು ಕೊಟ್ಟರೂ ಕೂಡ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡೋದು ಒಂದು ಪದ್ಧತಿ ಅದು. ಹಾಗಾಗಿ ಕರ್ಣ ಅಲ್ಲಿ ಆಶ್ರಮದಿಂದ ಹೊರಡೋದಕ್ಕಿಂತ ಮುಂಚೆ ಗುರುದಕ್ಷಿಣೆಯಾಗಿ ಏನಾದರೂ ಕೊಡಬೇಕು ಅಂತ ಹೇಳಿದಾಗ ಪರಶುರಾಮರು ಹೇಳ್ತಾರೆ, ಕಾಡಿನಲ್ಲಿ ವಾಸ ಮಾಡುವಂಥ ನನಗೆ ನೀನು ಏನು ಗುರುದಕ್ಷಿಣೆಯನ್ನು ಕೊಡ್ತೀಯಪ್ಪ, ನಿನ್ನ ಗುರುದಕ್ಷಿಣೆ ನನಗೇನು ಕೂಡ ಬೇಕಾಗಿಲ್ಲ, ಬಹಳ ವಿನೀತನಾಗಿ ಕರ್ಣ ಆಗಬಹುದು ಅಂತ ಹೇಳ್ತಾನೆ. ಇನ್ನು ನೀ ಇಲ್ಲಿಂದ ಆಶ್ರಮದಿಂದ ಹೊರಡಬಹುದು ಅಂತ ಹೇಳಿದಾಗ, ಹೊರಡೋದಕ್ಕಿಂತ ಮುಂಚೆ ಗುರುಗಳೇ ನಾನು ಆಶ್ರಮವನ್ನು ಒಮ್ಮೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆಗಬಹುದು ಅಂತ ಪರಶುರಾಮ ಈ ಕಡೆ ಬಂದಿದ್ದಾರೆ. ಕರ್ಣ ಯೋಗ ಅಧ್ಯಯನದಲ್ಲೇ ಮುಳುಗಿ ಹೋಗಿಬಿಟ್ಟ, ಅದಕ್ಕೋಸ್ಕರ ಅವನು ಯಾವತ್ತೂ ಕೂಡ ಪರಶುರಾಮರ ಆಶ್ರಮವನ್ನು ಅವಲೋಕನ ಮಾಡೇ ಇರಲಿಲ್ಲ. ಒಮ್ಮೆ ಇಡೀ ಪೂರ್ತಿ ಆಶ್ರಮದ ಪರಿಸರವನ್ನು ನೋಡ್ತಾನಂತೆ, ಬಹಳ ವೈಭವದಿಂದ ವರ್ಣನೆ ಮಾಡ್ತಾನಂತೆ, ಸಾಕ್ಷಾತ್ ಸರಸ್ವತೀ ದೇವಿಯ ಆವಾಸ ಸ್ಥಾನ ಇದು, ಇಲ್ಲಿ ನಡೆದಿರುವಂತಹ ಎಲ್ಲ ಶಿಷ್ಯರು ಕೂಡ ಅದ್ಭುತವಾದಂತಹ ವೇದ ವೇದಾಂಗಗಳನ್ನು ಚೆನ್ನಾಗಿ ಬಲ್ಲಂತಹ ದೊಡ್ಡ ಶಿಷ್ಯರು ಇವರೆಲ್ಲರೂ ಕೂಡ. ಇಂತಹ ಒಂದು ವಾತಾವರಣದಲ್ಲಿ ನನಗೂ ಕೂಡ ಅಧ್ಯಯನಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಬಹಳ ಧನ್ಯತೆಯಿಂದ ಇಡೀ ಆಶ್ರಮವನ್ನು ವರ್ಣನೆ ಮಾಡ್ತಾ ಹಾಗೆ ಬರ್ತಾನೆ. ಪರಶುರಾಮರು ನೆಲದ ಮೇಲೆ ಮಲಗಿರ್ತಾರೆ. ಕೂಡಲೇ ಅವರನ್ನು ಅವರ ಆಜ್ಞೆಯನ್ನು ಪಡೆಯದೆ ಅವರ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಒಂದು ಕ್ಷಣ ಧನ್ಯತೆಯನ್ನು ಅನುಭವಿಸ್ತಾನೆ. ಕರ್ಣನ ತೊಡೆಯಿಂದ ಯಾವಾಗ ರಕ್ತ ಚಿಮ್ಮಿತೋ ಅದು ಪರಶುರಾಮರ ಕೆನ್ನೆಗೆ ಅದು ತಾಕತ್ತೆ. ತಕ್ಷಣ ಎದ್ದು ನಿಲ್ತಾರಂತೆ ಪರಶುರಾಮರು. ಕೇಳ್ತಾರೆ, ಎಲ್ಲಿಯ ರಕ್ತ ಇದು, ಎಲ್ಲಿಂದ ಬರ್ತಾ ಇರೋದು ಈ ರಕ್ತ ಇದು ಅಂತ ಅನೇಕ ಬಗೆಬಗೆಯಾಗಿ ಪ್ರಶ್ನೆಗಳನ್ನು ಮಾಡಿದ ಮೇಲೆ ಕರ್ಣ ಹೇಳ್ತಾನೆ, ಅಲ್ಲಿ ನೋಡಿ, ಅದು ಅಲ್ಲಿ ಒಂದು ವಜ್ರಕೀಟ ಹಾರಿ ಹೋಗ್ತಾ ಇದೆಯಲ್ಲ, ಅದು ನನ್ನ ಈ ತೊಡೆಯನ್ನು ಬಗೆದು ಈ ರಕ್ತವನ್ನು ಹೊರಗಡೆ ಹಾಕ್ತು, ಹಾಗಾಗಿ ನಿಮ್ಮ ನಿದ್ರಾಭಂಗಕ್ಕೆ ಅದು ಕಾರಣ ನಾನಲ್ಲ ಅಂತ ಬಹಳ ವಿನೀತನಾಗಿ ಅಲ್ಲಿ ಹೇಳಿದಾಗ ಪರಶುರಾಮರು ಹೇಳ್ತಾರೆ, ಇಷ್ಟು ರಕ್ತವನ್ನು ಅದು ಹೀರ್ತಾ ಇದ್ರೂ ಕೂಡ, ಮಾಂಸವನ್ನು ತಿಂತಾ ಇದ್ರೂ ಕೂಡ ನಿನಗೆ ಒಂದು ಚೂರು ಕೂಡ ನೋವಿನ ಅನುಭವ ಆಗಿಲ್ಲ ಅಂದರೆ ಹಾಗಾದರೆ ನಿಜ ಹೇಳು. ಸದಾ ಸದಾಚಾರ ಸಂಪನ್ನ ನೋವನ್ನು ಸಹಿಸಿಕೊಳ್ಳೋದಿಲ್ಲ, ಹಾಗಾದರೆ ಇದರಿಂದ ಸ್ಪಷ್ಟ ಆಗತ್ತೆ ಯಾರು ನೀನು ಅಂತ ಹೇಳಿದಾಗ ಬಗೆ ಬಗೆಯಾಗಿ ಅಲ್ಲಿ ಕರ್ಣನು ಕ್ಷಮೆಯನ್ನು ಕೇಳ್ತಾನೆ. ಕೊನೆಗೆ ಒಮ್ಮೆ ಅವನು ಹೇಳ್ತಾನೆ, ಅದು ನನ್ನ ತಪ್ಪೇನು ಅಂತ ಈ ಥರ ಜಸ್ಟಿಫೈ ಮಾಡಲಿಕ್ಕೆ ಅಲ್ಲಿ ಹೋಗ್ತಾನೆ. ಕೊನೆಗೆ ಪರಶುರಾಮರು ಹೇಳ್ತಾರೆ, ನನ್ನ ವಿದ್ಯೆಯನ್ನು ಅನ್ಯಾಯವಾಗಿ ನಾನು ಇಡಬಾರದ ಜಾಗದಲ್ಲಿ ನಾನು ಅದನ್ನು ಇಟ್ಬಿಟ್ನಲ್ಲ, ಅಂದರೆ ಕರ್ಣನಲ್ಲಿ ನನ್ನ ಭಾರ್ಗವಾಸ್ತ್ರವನ್ನು ನಾನು ಅದನ್ನು ಉಪದೇಶ ಕೊಟ್ಟಿದ್ದಲ್ಲದೆ ನನ್ನ ಅಷ್ಟೂ ವಿದ್ಯೆಯ ಸಂಪತ್ತನ್ನೆಲ್ಲ ನಿನ್ನಲ್ಲಿ ನಾನು ಇಟ್ಟನಲ್ಲ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾರೆ. ಇಂತಹ ಹೇಡಿಗೆ, ಒಬ್ಬ ಸುಳ್ಳುಗಾರನಿಗೆ ಯಾವತ್ತೂ ಕೂಡ ವಿದ್ಯೆಯನ್ನು
ಒದಗಿಸಿಕೊಡಬಾರದು ಅಂತ ಹೇಳ್ತಾ ತಕ್ಷಣ ನಾನೇ ನಿನಗೆ ಉಪದೇಶವನ್ನು ಕೊಡಬೇಕಾದ್ರೆ ಗಮನವಿಟ್ಟು ಕೇಳು ಅಂತ ಹೇಳಿದ್ದೆ. ಈಗ ಪುನಃ ಅದೇ ಮಾತನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳು. ನಿನಗೆ ನಾನು ವಿದ್ಯೆಯನ್ನು ಉಪದೇಶ ಮಾಡಿದೆ, ಈಗ ಶಾಪವನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ಕೂಡಲೇ ಶಾಪವನ್ನು ಕೂಡ ಕೊಡ್ತಾರಂತೆ. ಯಾವ ಸೂತ ಭಾವನೆ ನಿನಗೆ ಅಸ್ತ್ರಪ್ರಯೋಗವನ್ನು ಮಾಡುವ ಸಂದರ್ಭದಲ್ಲಿ ನೀನೊಬ್ಬ ಸೂತಪುತ್ರ ಅಂತ ನಿನಗೆ ಆ ಭಾವನೆ ಬಂದು ಕೂಡಲೇ ನಾನು ಕೊಟ್ಟ ಅಷ್ಟೂ ವಿದ್ಯೆಯ ಉಪದೇಶವನ್ನು ಕೂಡ ನೀನು ಮರೆತು ಹೋಗು ಅಂತ ಬಹಳ ಕಠೋರವಾಗಿ ಕರ್ಣನಿಗೆ ಶಾಪವನ್ನು ಕೊಡ್ತಾರೆ. ಬಹಳ ಪಶ್ಚಾತ್ತಾಪದಿಂದ ಕರ್ಣ ಅನೇಕ ಬಗೆಯಲ್ಲಿ ಕ್ಷಮೆಯನ್ನು ಕೇಳ್ತಾನಂತೆ. ಕೊನೆಗೆ ಇನ್ನು ಮುಂದೆ ನೀನು ಯಾವತ್ತೂ ಸತ್ಯವನ್ನು ಆಡುವುದನ್ನು ನೀನು ನಿಲ್ಲಿಸಬೇಡ, ಎಲ್ಲ ತರಹದ ಮಂಗಳವೂ ಕೂಡ ನಿನಗಾಗಲಿ ಅಂತ ಹೇಳಿ ನನ್ನ ಕಣ್ಣು ಮುಂದೆ ಇಲ್ಲಿ ಇರಬೇಡ, ಇನ್ನೂ ಒಂದು ಕ್ಷಣ ಇದ್ದಿದ್ದೇ ಆದರೆ ನಾನು ನಿನ್ನನ್ನು ಇನ್ನೊಮ್ಮೆ ಶಾಪವನ್ನು ಕೊಡ್ತೀನಿ, ಹೊರಡು ಅಂತ ಹೇಳ್ತಾರೆ. ಕರ್ಣ ಬಹಳ ವಿಧೇಯತೆಯಿಂದ ಪಶ್ಚಾತ್ತಾಪದಿಂದ ಅಲ್ಲಿಂದ ಹೊರಡ್ತಾನಂತೆ. ಮುಂದೆ ಕೊನೆಯಲ್ಲಿ ಒಂದು ವಿದ್ಯಾರ್ಥಿಗಳೇ ಗಮನಿಸಬೇಕು, ಶಾಪವನ್ನು ಕೊಟ್ಟ ಮೇಲೂ ಕೂಡ ಪರಶುರಾಮರು ಕರ್ಣನ ಬಗ್ಗೆ ತಮ್ಮ ವಾತ್ಸಲ್ಯವನ್ನು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋ ರೀತಿ ಇದೆಯಲ್ಲ, ಅದನ್ನು ನೀವು ಪರೀಕ್ಷೆಯಲ್ಲಿ ವಿಶೇಷವಾಗಿ ನೀವು ಅದನ್ನು ಬರೀಬೇಕು. ಗುರುವಾತ್ಸಲ್ಯ ಅಂತ ಅಕಸ್ಮಾತ್ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಅದನ್ನು ನೀವು ಅದನ್ನು ಹೈಲೈಟ್ ಮಾಡಬೇಕು. ಎಷ್ಟೋ ಶಿಷ್ಯರು ಬಂದರು, ಆದರೆ ಅತ್ಯಂತ ವಿಧೇಯತೆಯಿಂದ ನನ್ನ ಸೇವೆಯನ್ನು ಮಾಡಿ ಅವನ ಸೇವೆಗೆ ಮೆಚ್ಚಿ ನಾನು ನನ್ನ ಭಾರ್ಗವಾಸ್ತ್ರವನ್ನು ನೀಡಿದೆ, ಕೊನೆಗೆ ಸುಳ್ಳು ಹೇಳಿದ ಅಂತ ಗೊತ್ತಾದ ಕೂಡಲೇ ಅದೇ ಕರ್ಣನಿಗೆ ನಾನು ಶಾಪವನ್ನು ಕೂಡ ಕೊಟ್ಟೆ. ಇದರಿಂದ ಪರಶುರಾಮರು ಇಡೀ ಜಗತ್ತಿಗೆ ಸಲ್ಲಿಸ್ತಾ ಇರುವಂಥ ಒಂದು ಸಂದೇಶ ಏನು ಅಂದರೆ, ನೀವು ಎಷ್ಟೇ ಸಾಧನೆಯನ್ನು ಮಾಡಿದ್ರೂ ಕೂಡ ನಿಮ್ಮ ಸಾಧನೆಯನ್ನು ಜನ ಗುರುತಿಸ್ತಾರೆ ಹೌದು, ಆದರೆ ಅಷ್ಟು ಸಾಧನೆ ಮಾಡಿದ ಮೇಲೆ ಒಂದು ಚಿಕ್ಕ ಸುಳ್ಳನ್ನೇನಾದರೂ ಆಡಿದ್ದೆ ಆದರೆ ಆ ಸುಳ್ಳು ಹೈಲೈಟ್ ಆಗುತ್ತೆ ಹೊರತು ಸಾಧನೆಗಳು ಹೈಲೈಟ್ ಆಗಲ್ಲ. ಇಲ್ಲಿ ಕರ್ಣ ಮಾಡಿದ್ದು ಕೂಡ ಅದೇ ಒಂದು ದೊಡ್ಡ ತಪ್ಪು. ಆದ್ದರಿಂದ ಇಡೀ ಪೂರ್ತಿ ಪಾಠದ ಸಾರ ಏನಂದರೆ ವಿಧಿಯ ವಿಲಾಸ. ಪರಶುರಾಮ ಸ್ವತಃ ಹೇಳ್ತಾರೆ, ನಾನು ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದಂತಹ ಬ್ರಹ್ಮನಿಗೂ ತಂದೆ ಹೌದು, ಆದರೆ ನನ್ನ ಹಾಗೂ ನಿನ್ನ ನಡುವೆ ಆಟ ಆಡಿದ್ಯಾರು ಅಂದರೆ ಅದು ಕೇವಲ ವಿಧಿ. ಆದ್ದರಿಂದ ಅಂತಹ ವಿಧಿಯ ವಿಲಾಸಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗ್ತೀವಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಸಂದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಇದನ್ನು ಹೆಚ್ಚು ಬಳಸಿದ್ದೇ ಆದರೆ ನಿಮಗೂ ಕೂಡ ಶ್ರೇಯಸ್ಸು ಸಿಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ.